ಸಿನಿಮಾ ನೋಡೋ ಪ್ರೇಕ್ಷಕರಲ್ಲಿ ಕೂಡ ಸಿನಿಮಾ ನೋಡೋದಕ್ಕೆ ಬೇರೆ ಬೇರೆ ಕ್ಯಾಟಗರಿಗಳ ಪ್ರಿಯಾರಿಟಿ ಇರುತ್ತೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ಮಾತಾಡೋದಕ್ಕೆ ಹೊಟ್ಟಿರೋದು ಓ ಟಿ ಟಿ ರೀಸೆಂಟ್ ಟೈಮ್ಸ್ ಅಲ್ಲಿ ಇರುವಂತಹ ಏಳು ಬೆಸ್ಟ್ ರಾಮ್ ಕಾಮ್ ಕ್ಯಾಟಗರಿಯ ಸಿನಿಮಾಗಳ ಬಗ್ಗೆ ರೊಮ್ಯಾನ್ಸ್ ಮತ್ತೆ ಕಾಮಿಡಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಹೊಂದಿರುವಂತಹ ಸಿನಿಮಾಗಳನ್ನ ರಾಮ್ ಕಾಮ್ ಸಿನ್ಮಾಗಳು ಅಂತ ಕರೆಯೋದು ಈಗ ಡೈರೆಕ್ಟ್ ಮಾಡ್ರಿಗ್ ಬರೋಣ ಯಾವೆಲ್ಲ ಸಿನ್ಮಾಗಳು ಇಲ್ಲಿ ಇಷ್ಟಲ್ಲಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನ್ಮಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಈ ಸಾಲಿನಲ್ಲಿ ಮೊದಲನೇದ ಮೊದಲನೇದಾಗ ಕಾಣಿಸ್ಕೊಳ್ಳೋದು ಪ್ರೇಮಲು ಸಿನಿಮಾ ಮಲಯಾಳಂನ ಈ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತಾಗಿ ಟ್ರೆಂಡ್ ನಲ್ಲಿ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ನೂರ ಮೂವತ್ತಾರು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದೆ ಅನ್ನೋ ಸುದ್ದಿ ಇದೆ ಸಚಿನ್ ಹಾಗೂ ರೀನು ನಡುವಿನ ಲವ್ ಸ್ಟೋರಿ ಭಾಷೆಗಳ ಎಲ್ಲೆಯನ್ನ ಮೀರಿ ಎಲ್ಲಾ ಕಡೆ ತಲುಪಿದೆ ಮಲಯಾಳಂನಲ್ಲಿ ಹೊಸಬ್ರ ಸಿನಿಮಾ ಕೂಡ ನೂರು ಕೋಟಿ ಕಲೆಕ್ಷನ್ ಮಾಡಬಹುದು ಅನ್ನೋದನ್ನ ಸಾಬೀತುಪಡಿಸಿರುವಂತಹ ಸಿನಿಮಾ ಇದು ಒಂದು ಲವ್ ಸ್ಟೋರಿ ಯಾವ ರೀತಿ ತಮಾಷೆಯಿಂದ ಪ್ರಾರಂಭ ಆಗಿ ನಂತರ ಸೀರಿಯಸ್ ರೂಪವನ್ನ ಪಡ್ಕೊಡುತ್ತೆ ಅನ್ನೋದೇ ಈ ಸಿನಿಮಾದ ಸಾರಾಂಶ ಅದರ ನಡುವೆ ಕಾಲೇಜ್ ಲೈಫ್ ಅಲ್ಲಿ ಯಾವ ರೀತಿ ಯೂತ್ಸ್ ಅಂದ್ರೆ ನಾವುಗಳು ಎಂಜಾಯ್ ಮಾಡ್ತಿದ್ವಿ ಅನ್ನೋದನ್ನ ಹಾಕೋದಕ್ಕೆ ಕೂಡ ಅವಕಾಶ ಮಾಡಿಕೊಡುತ್ತೆ ವಿಶೇಷವಾಗಿ ಸಚಿನ್ ಮತ್ತೆ ಅಮಲ್ ಡೇವಿಸ್ ಪಾತ್ರಗಳ ಸ್ನೇಹವನ್ನ ಕೂಡ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಖಂಡಿತವಾಗ್ಲು ಲವ್ ಸ್ಟೋರಿ ಜೊತೆಗೆ ಕಾಮಿಡಿಯನ್ನ ಎಕ್ಸ್ಪೆಕ್ಟ್ ಮಾಡೋರು ಪ್ರೇಮಲು ಸಿನಿಮಾವನ್ನ ಆರಾಮಾಗಿ ನೋಡಬಹುದು ಈ ಸಿನಿಮಾವನ್ನ ನೀವು ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಲ್ಲಿ ನೋಡಬಹುದು ಇದೇ ವರ್ಷ ಬಿಡುಗಡೆ ಆಗಿರುವಂತಹ ಲವರ್ ತಮಿಳು ಸಿನಿಮಾ ಕೂಡ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಡುತ್ತೆ ಅರುಣ್ ಹಾಗೂ ದಿವ್ಯಾಳ ಆರು ವರ್ಷಗಳ ಲವ್ ಸ್ಟೋರಿಯಿಂದ ಇಬ್ರು ಬೇರೆ ಬೇರೆ ಆಗ್ತಿದ್ದಂತೆ ಬಿರುಕ್ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ ಈ ರೀತಿಯ ವ್ಯತ್ಯಾಸಗಳ ಜೊತೆಗೆ ಅವ್ರ ಪ್ರೀತಿ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಅದು ಲೈನ್ ಸ್ಟೋರಿ ಫೆಬ್ರವರಿ ಒಂಬತ್ತನೇ ತಾರೀಕು ಬಿಡುಗಡೆ ಆಗಿರುವಂತಹ ಈ ಸಿನಿಮಾ ಈಗಾಗಲೇ ಓಟಿಡಿ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಸ್ಟ್ರೀಮ್ ಆಗ್ತಾ ಇದೆ ನೀವು ಈ ಸಿನಿಮಾವನ್ನ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಲ್ಲಿ ನೋಡಬಹುದಾಗಿದೆ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರುವಂತಹ ಸೆನ್ಸೇಷನಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ಅದು ಡಿಜೆ ಟಿಲ್ಲು ಸ್ಕ್ವೇರ್ ಸಿದ್ದು ಜೋನ್ನಲಗುಡ್ಡ ಹಾಗೂ ಅನುಪಮ ಪರಮೇಶ್ವರನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದು ಡಿಜೆ ಟಿಲ್ಲು ಸಿನಿಮಾದ ಸೀಕ್ವೆಲ್ ಸಿನಿಮಾ ಇದು ಈ ಸಿನಿಮಾ ನೂರು ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡುವ ಮೂಲಕ ಇತ್ತೀಚಿನ ದಿನಗಳಲ್ಲಿ ತೆಲುಗು ಚಿತ್ರರಂಗದಲ್ಲಿ ಈ ರೀತಿ ಸಾಧನೆ ಮಾಡಿದ ಸಿನಿಮಾಗಳಲ್ಲಿ ಅಗ್ರಗಣ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಲಿಲ್ಲಿ ಜೋಸೆಫ್ ಹಾಗೂ ಬಾಲಗಂಗಾಧರ್ ಪಾತ್ರಗಳ ಜುಗಲ್ ಬಂದಿ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ಇಷ್ಟ ಆಗುತ್ತೆ ಈ ಸಿನಿಮಾವನ್ನ ಈಗಲೂ ಕೂಡ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು ಒಂದು ರಾತ್ರಿಯಿಂದ ಟಿಲ್ಲು ಎದುರಿಸುವಂತಹ ಸನ್ನಿವೇಶಗಳಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ರಸವತ್ತಾಗಿ ಹೇಳಿದರೆ ಎಂಟರ್ಟೈನ್ಮೆಂಟ್ಗೆ ಈ ಸಿನಿಮಾದಲ್ಲಿ ಯಾವುದೇ ಕೊರತೆ ಇಲ್ಲ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳೋ ಮತ್ತೊಂದು ಮಲಯಾಳಂ ಸಿನಿಮಾ ಅಂದ್ರೆ ಪ್ರಣಯ ವಿಲಾಸಂ ಸೂರಜ್ ಎನ್ನುವಂತಹ ಮ್ಯೂಸಿಷಿಯನ್ ತನ್ನ ತಂದೆ ಜೊತೆಗೆ ಉತ್ತಮವಾದ ಸಂಬಂಧವನ್ನ ಹೊಂದಿರಲ್ಲ ಆತ ಮ್ಯೂಸಿಷಿಯನ್ ಆಗೋ ಬಗ್ಗೆ ಕೂಡ ತಂದೆಯಿಂದ ವಿರೋಧ ಇರುತ್ತೆ ಇನ್ನು ತಂದೆಯ ಕಾರಣಕ್ಕಾಗಿ ಇಷ್ಟ ಇಲ್ಲದೆ ಇದ್ರೂ ಕೂಡ ಒಂದು ಯೂನಿವರ್ಸಿಟಿಗೆ ಆತ ಹೋಗ್ತಾನೆ ಅಲ್ಲಿಂದ ಆತನ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳೇ ಈ ಸಿನಿಮಾದಲ್ಲಿ ನಿಮ್ಮನ್ನ ಕೊನೆವರೆಗೂ ನೋಡೋ ರೀತಿಯಲ್ಲಿ ಕಟ್ಟಾಕದು ನಿಖಿಲ್ ಮುರಳಿ ನಿರ್ದೇಶನದಲ್ಲಿ ಬಂದಿರುವಂತಹ ಈ ಸಿನಿಮಾ ಖಂಡಿತವಾಗಿ ನಿಮ್ಮನ್ನ ಆಕರ್ಷಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಎಂಟರ್ಟೈನಿಂಗ್ ಆಗು ಇದೆ ಈ ಸಿನಿಮಾವನ್ನ ನೀವು ಜಿ ಫೈವ್ ನಲ್ಲಿ ನೋಡಬಹುದಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ತೆಲುಗಿನ ಯುವ ನಟ ಆಗಿರುವಂತಹ ಸುಹಾಸ್ ಅವರಿಂದ ಈ ರೀತಿ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡ್ತಾ ಇದೀವಿ ಈ ಲಿಸ್ಟ್ ಅಲ್ಲಿ ಅವ್ರದೇ ನಟನೆಯಲ್ಲಿ ಮೂಡ್ ಬಂದಿರುವಂತಹ ಅಂಬಾಜಿ ಪೇಟಾ ಮ್ಯಾರೇಜ್ ಬ್ಯಾಂಡ್ ಸಿನಿಮಾ ಕೂಡ ಕಾಣಿಸ್ಕೊಡುತ್ತೆ ಎರಡ್ ಸಾವಿರ ಇಸ್ವಿ ಆಸ್ಪಾಸ್ ನಲ್ಲಿ ನಡೆಯುವಂತಹ ಕಥೆಯನ್ನ ಈ ಸಿನಿಮಾ ಹೊಂದಿದೆ ಮಲ್ಲಿಕಾರ್ಜುನ ಹಾಗೂ ಪದ್ಮಾವತಿಯ ಜೀವನ ಯಾವ ರೀತಿಯಲ್ಲಿ ಅವರ ಇಪ್ಪತ್ತೈದನೇ ಬರ್ತ್ಡೇ ಸಂದರ್ಭದಲ್ಲಿ ಬದಲಾಗುತ್ತೆ ಅನ್ನೋದನ್ನ ರಸಬತ್ತಾಗಿ ಈ ಸಿನಿಮಾದಲ್ಲಿ ಕಟ್ಕೊಡ್ಲಾಗಿದೆ ತೆಲುಗು ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಿರುವಂತಹ ಆಹಾದಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತಹ ಸಿನಿಮಾ ಇದು ಇದೇನು ಗುರು ಅವಾಗ್ಲಿಂದ ಮಲಯಾಳಂ ತೆಲುಗು ತಮಿಳು ಅಂತ ಬೇರೆ ಭಾಷೆಗಳ ಸಿನಿಮಾನೇ ತೋರಿಸ್ತಿದೆಯಲ್ಲ ಕನ್ನಡದಲ್ಲಿ ಯಾವುದು ಇಲ್ವೇ ಇಲ್ವಾ ಅಂತ ಕಮೆಂಟ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಅಂತ ನನಗೆ ಗೊತ್ತು ಓ ಟಿ ಟಿಲಿ ಈ ವರ್ಷ ರಿಲೀಸ್ ಆಗಿರುವಂತಹ ಬೆಸ್ಟ್ ರಾಮ್ ಕಾಮ್ಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ ಅಫ್ಕೋರ್ಸ್ ಕನ್ನಡದಲ್ಲೂ ಕೂಡ ಇದೆ ಕನ್ನಡದಲ್ಲಿ ಈ ಕ್ಯಾಟಗರಿಲಿ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಅಂದ್ರೆ ವಿನಯ್ ರಾಜ್ಕುಮಾರ್ ನಾಯಕ ನಟನಾಗಿ ಕಾಣಿಸ್ಕೊಂಡಿರುವಂತಹ ಒಂದು ಸರಳ ಪ್ರೇಮಕತೆ ವಿನಯ್ ರಾಜ್ಕುಮಾರ್ ಅವರ ಡೀಸೆಂಟ್ ನಟನೆ ಹಾಗೂ ಸಿಂಪಲ್ ಸುನಿ ಅವರ ಡೈರೆಕ್ಷನಲ್ ಫ್ಲೇವರ್ ಈ ಸಿನಿಮಾವನ್ನ ನೋಡೋ ವೀಕ್ಷಕರಿಗೆ ಕಣ್ಣಿಗೆ ತಂಪು ಮನಸ್ಸಿಗೆ ಎಂಟರ್ಟೈನ್ಮೆಂಟ್ ಕೊಡೋ ಹಾಗೆ ಮಾಡುತ್ತೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಮಯಗಳ ನಂತರ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಎಂಟರ್ಟೈನಿಂಗ್ ಎಲಿಮೆಂಟ್ಸ್ ಇರುವಂತಹ ಸಿನಿಮಾವನ್ನ ನೀವು ಒಂದು ಸರಳ ಪ್ರೇಮಕತೆ ಮಾಡಬಹುದು ಈ ಸಿನಿಮಾವನ್ನ ನೀವು ಅಮೆಝಾನ್ ಪ್ರೈಮ್ ನಲ್ಲಿ ನೋಡಬಹುದಾಗಿದೆ ಯಾವುದೇ ಒಂದು ಜಾನರ್ ಗೆ ಸೀಮಿತವಾಗಿರದೆ ಎಲ್ಲಾ ಪಾತ್ರಗಳನ್ನ ಸಮರ್ಥವಾಗಿ ನಿಭಾಯಿಸಬಲ್ಲಂತಹ ನಟ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಹಾಯ್ ನಾನಾ ಸಿನಿಮಾ ಕೂಡ ಇಲ್ಲಿ ಕಾಣಿಸ್ಕೊಡುತ್ತೆ ನಾನಿ ಹಾಗೂ ಮೃಣಾಲ್ ಠಾಕೂರ್ ಅವರ ಕೆಮಿಸ್ಟ್ರಿ ಈ ಸಿನಿಮಾದಲ್ಲಿ ವರ್ಕೌಟ್ ಆಗಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ತಂದೆ ಮಗಳ ಪ್ರೀತಿಯ ಕಲ್ಪನಾ ಲೋಕವನ್ನ ಪ್ರೇಕ್ಷಕರಿಗೆ ಈ ಸಿನಿಮಾದಲ್ಲಿ ಕಟ್ ರೀತಿ ನಿಜಕ್ಕೂ ಕೂಡ ಔಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು ಈ ಸಿನಿಮಾ ಕೂಡ ಖಂಡಿತವಾಗಿ ಒಂದು ಒಳ್ಳೆ ವಾಚ್ ಆಗುತ್ತೆ ಈ ಸಿನಿಮಾವನ್ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು ಇವುಗಳೇ ಸ್ನೇಹಿತರೆ ನನ್ನ ಪ್ರಕಾರ ಟಾಪ್ ಸೆವೆನ್ ರಾಮ್ ಕಾಮ್ ಕ್ಯಾಟಗರಿಯ ಬೆಸ್ಟ್ ಸಿನಿಮಾಗಳು ಈ ವರ್ಷ ರಿಲೀಸ್ ಆಗಿರೋದ್ರಲ್ಲಿ ಬೈ ಚಾನ್ಸ್ ಯಾವ್ದನ್ನಾದ್ರೂ ಬಿಟ್ಟಿದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ನಿಮ್ಮ ಬೋರಿಂಗ್ ಸಮಯನ ಈ ಸಿನಿಮಾಗಳನ್ನ ನೋಡೋದ್ರ ಮೂಲಕ ಇನ್ನಷ್ಟು ಎಂಟರ್ಟೈನಿಂಗ್ ಆಗಿ ಖಂಡಿತವಾಗ್ಲೂ ಮಾಡಬಹುದು ಇವುಗಳಲ್ಲಿ ನಿಮ್ಗೆ ಯಾವ ಸಿನಿಮಾ ತುಂಬಾ ಇಷ್ಟ ಆಯಿತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ ಲವ್ ಯು ಆಲ್ ಸೈನಿಂಗ್ ಆಫ್ ಮನು